ಇವತ್ತು ಥೈಲ್ಯಾಂಡ್ ನಿಂದ ಸ್ಪಂದನ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ರವಾನಿಸಲಾಗುತ್ತೆ ಇವತ್ತು ಸಹ ಥೈಲ್ಯಾಂಡ್ ನಲ್ಲಿ ಕಾನೂನಾತ್ಮಕ ಕೆಲ ಪ್ರಕ್ರಿಯೆಗಳು ನಡೆಯಬೇಕಿವೆ ಅನ್ನೋದರ ಬಗ್ಗೆ ಅಪ್ಡೇಟ್ಸ್ ಇದೆ ಹೀಗಾಗಿನೇ ತಡವಾಗ್ತಿರೋದು ಅಂತ ಮರಣೋತ್ತರ ಪರೀಕ್ಷೆ ನಡೆದಿದೆ ಅದಾದ ಬಳಿಕ ಎನ್ಓಸಿ ಪಡೆದುಕೊಳ್ಳಬೇಕು ಅದೆಲ್ಲವೂ ಮುಗಿದ್ರೆ ಮಧ್ಯಾಹ್ನ 2 ಗಂಟೆ ಒಳಗಾಗಿ ಈ ಎಲ್ಲ ಪ್ರಕ್ರಿಯೆ ಮುಗಿದ್ರೆ 6 ಗಂಟೆಗೆ ಸ್ಪಂದನ ಅವರ ಪಾರ್ಥಿವ ಶರೀರ ಬೆಂಗಳೂರಿಗೆ ತಲುಪುವ ಸಾಧ್ಯತೆ ಇದೆ ಇಂಡಿಗೋ ಪ್ಯಾಸೆಂಜರ್ ವಿಮಾನದ ಮೂಲಕ ಪಾರ್ಥಿವ ಶರೀರವನ್ನ ತರೋದಕ್ಕೆ ಅವಕಾಶ ಇರುತ್ತೆ 2 ಗಂಟೆ ಒಳಗಡೆ ಮುಗಿದ್ರೆ ಒಂದು ವೇಳೆ 2 ಗಂಟೆ ಆದರೂ ಕಾನೂನು ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಅಂತಂದ್ರೆ ತಡ ಆದ್ರೆ ಥೈ ಏರ್ಲೈನ್ಸ್ ಮೂಲಕ ಪಾರ್ಥಿವ ಶರೀರ ತರಬೇಕಾಗುತ್ತೆ ಅದು ತಡವಾಗಿ ಬೆಂಗಳೂರನ್ನ ತಲುಪುವ ಸಾಧ್ಯತೆ ಇರುತ್ತೆ ಎರಡು ಗಂಟೆ ನಂತರದಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಗಿದ್ರೆ ಇವತ್ತು ರಾತ್ರಿ 9:30 ಕ್ಕೆ ಥೈ ಏರ್ಲೈನ್ಸ್ ನ ವಿಮಾನ ಇದೆ ಹೀಗಾಗಿ 9:30 ಕ್ಕೆ ವಿಮಾನ ಹೊರಟ್ರೆ ಬೆಂಗಳೂರಿಗೆ ಮಧ್ಯರಾತ್ರಿ ಪಾರ್ಥಿವ ಶರೀರದ ತಲುಪುವಿಕೆ ಆಗುತ್ತೆ ನಾಳೆ ಬೆಂಗಳೂರು ಅಥವಾ ಬೆಳ್ತಂಗಡಿಯಲ್ಲಿ ಸ್ಪಂದನ ಅವರ ಅಂತಿಮ ಸಂಸ್ಕಾರ ಆಗುವ ಸಾಧ್ಯತೆ ಇರುತ್ತೆ ಅದು ಇನ್ನು ಕುಟುಂಬಸ್ಥರು ಫೈನಲ್ ಆಗಿ ತಿಳಿಸಿ ಕೊಡಬೇಕಾಗುತ್ತೆ ಎಲ್ಲಿ ಅಂತಿಮ ಸಂಸ್ಕಾರ ಅಂತ ವಿಸ್ತಾರ ನ್ಯೂಸ್ ನಿಖರ ಜನಪರ